ಒಂದೇ ಅಲ್ಲ, ಎಲ್ಲಿ ನಿಂತರೂ ಗೆಲ್ತೀವಿ. ಜನ ಇಲ್ಲೂ ಬೇಕು ಅಂತಾರೆ, ನರಸೀಪುರದಲ್ಲೂ ಬೇಕು ಅಂತಾರೆ, ರಾಜ್ಯದ ಬೇರೆ ಕಡೆನೂ ಬೇಕು ಅಂತ ಹೇಳ್ತಾರೆ. ಇಲ್ಲೇ ನಿಲ್ಲಬೇಕು ಅಲ್ಲೇ ನಿಲ್ಲಬೇಕು ಅಂತ ನಿರ್ಬಂಧ ಸಂವಿಧಾನದಲ್ಲಿ ಇಲ್ಲದೇ ಇರೋದ್ರಿಂದ ಈ ರಾಜಕಾರಣಿಗಳಿದ್ದಾರಲ್ಲ, ಸಂವಿಧಾನ ಏನು ಹೇಳಿದ್ರು ಪರಿಜ್ಞಾನ ಇರಬೇಕು. ಈ ಸಿದ್ದರಾಮಯ್ಯ ಅಲ್ಲಿ ಇರ್ತಾನೆ, ಇವನು ಇಲ್ಲೇ ಇಲ್ಲ ಅಲ್ಲಿಲ್ಲ ಅಂದರೆ ವಾಜಪೇಯಿ ಅವರು ಎಲ್ಲೆಲ್ಲಿ ನಿಂತಿದ್ರು, ಅದ್ವಾನಿಯವರು ಎಲ್ಲೆಲ್ಲಿ ನಿಂತಿದ್ರು, ಕರುಣಾನಿಧಿ ಎಲ್ಲೆಲ್ಲಿ ನಿಂತಿದ್ರು, ಜಯಲಲಿತಾ ಎಲ್ಲೆಲ್ಲಿ ನಿಂತಿದ್ರು, ಬೇರೆಯವರು ಎಲ್ಲೆಲ್ಲಿ ನಿಂತಿದ್ರು. ಈಗ ದೇವೇಗೌಡರು ಹಾಸನದಿಂದ ಇಲ್ಲಿ ಬರಲಿಲ್ವಾ, ಹೋಗಿ ರಾಮನಗರಕ್ಕೆ ಬರಲಿಲ್ವಾ? ಇದು ನಮ್ಮ ಡಿ ಕೆ ಇವರು ನಮ್ಮ ಕುಮಾರಸ್ವಾಮಿ ಅವರು ರಾಮನಗರ ಚನ್ನಪಟ್ಟಣ ನಿಲ್ಲದಿಲ್ವಾ? ಸಿ ಅದು ಚರ್ಚೆ ವಿಷಯ ಅಲ್ವೇ ಅಲ್ಲ, ಎಲ್ಲಿ ನಿಲ್ಲಬೇಕು ಬಿಡಿ. ಸಂವಿಧಾನದಲ್ಲಿ ಭಾರತದ ಯಾವುದೇ ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಅವಕಾಶ ಇದೆ, ಅದು ನಮ್ಮ ಹಕ್ಕು. ಅದನ್ನು ಮಾತಾಡೋದೇ ಕೀಳು ಮಟ್ಟದ ರಾಜಕೀಯ. ಒಂದೇ ಅಲ್ಲ, ಎಲ್ಲಿ ನಿಂತರೂ ಗೆಲ್ತೀವಿ. ಜನ ಇಲ್ಲೂ ಬೇಕು ಅಂತಾರೆ, ನರಸೀಪುರದಲ್ಲೂ ಬೇಕು ಅಂತಾರೆ, ರಾಜ್ಯದ ಬೇರೆ ಕಡೆನೂ ಬೇಕು ಅಂತ ಹೇಳ್ತಾರೆ. ಇಲ್ಲೇ ನಿಲ್ಲಬೇಕು ಅಲ್ಲೇ ನಿಲ್ಲಬೇಕು ಅಂತ ನಿರ್ಬಂಧ ಸಂವಿಧಾನದಲ್ಲಿ ಇಲ್ಲದೇ ಇರೋದ್ರಿಂದ ಈ ರಾಜಕಾರಣಿಗಳಿದ್ದಾರಲ್ಲ, ಸಂವಿಧಾನ ಏನು ಹೇಳಿದ್ರು ಪರಿಜ್ಞಾನ ಇರಬೇಕು. ಈ ಸಿದ್ದರಾಮಯ್ಯ ಅಲ್ಲಿ ನಿಲ್ತಾನೆ, ಇವನು ಇಲ್ಲೇ ಇಲ್ಲ ಅಲ್ಲಿಲ್ಲ ಅಂದರೆ ವಾಜಪೇಯಿ ಅವರು ಎಲ್ಲೆಲ್ಲಿ ನಿಂತಿದ್ರು, ಅದ್ವಾನಿಯವರು ಎಲ್ಲೆಲ್ಲಿ ನಿಂತಿದ್ರು, ಕರುಣಾನಿಧಿ ಎಲ್ಲೆಲ್ಲಿ ನಿಂತಿದ್ರು, ಜಯಲಲಿತಾ ಎಲ್ಲೆಲ್ಲಿ ನಿಂತಿದ್ರು, ಬೇರೆಯವರು ಎಲ್ಲೆಲ್ಲಿ ನಿಂತಿದ್ರು. ಈಗ ದೇವೇಗೌಡರು ಹಾಸನದಿಂದ ಇಲ್ಲಿ ಬರಲಿಲ್ವಾ, ಹೋಗಿ ರಾಮನಗರಕ್ಕೆ ಬರಲಿಲ್ವಾ? ಇದು ನಮ್ಮ ಡಿ ಕೆ ಇವರು ನಮ್ಮ ಕುಮಾರಸ್ವಾಮಿ ಅವರು ರಾಮನಗರ ಚನ್ನಪಟ್ಟಣ ನಿಲ್ಲದಿಲ್ವಾ? ಸಿ ಅದು ಚರ್ಚೆ ವಿಷಯ ಅಲ್ವೇ ಅಲ್ಲ, ಎಲ್ಲಿ ನಿಲ್ಲಬೇಕು ಬಿಡಿ. ಸಂವಿಧಾನದಲ್ಲಿ ಭಾರತದ ಯಾವುದೇ ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಅವಕಾಶ ಇದೆ, ಅದು ನಮ್ಮ ಹಕ್ಕು. ಅದನ್ನು ಮಾತಾಡೋದೇ ಕೀಳು ಮಟ್ಟದ ರಾಜಕೀಯ.